प्रिय छात्राः नमस्ते सर्वेभ्यः प्रथम पियुस्य संस्कृत विद्यार्थिगळिगे मत्तोम्मे स्वागत द्वे विद्ये वेदितव्ये एम्मंतह पाठवन्न नोड्ता इद्वि एरडु तरगतिगळागि मूरने तरगतिगे पादार्पणे माड्ता इद्देवे द्वे विद्ये वेदितव्ये विद्येगळु एरडु एंदु तिळिबेकु 64 ವಿದ್ಯೆಗಳಿದೆ ಎರಡು ಪ್ರಧಾನವಾದ ವಿದ್ಯೆಗಳು ಅಂತ ಏನು ಎತ್ತ ಅಂತ ಒಂದಷ್ಟು ಪೀಠಿಕಾ ರೂಪದಲ್ಲಿ ಮೊನ್ನೆ ನೋಡಿದ್ವಿ ಇವತ್ತು ಮತ್ತೆ ಪಾಠವನ್ನ ಮುಂದುವರಿಸುತ್ತಾ ಇದ್ದೇವೆ ಪಠ್ಯಪುಸ್ತಕ ನೋಡಿ ओम ब्रह्मदेवानां प्रथमस्संबभूव विश्वस्य कर्ता भुवनस्य गोप्ता सब्रह्म विद्यां सर्वविद्या प्रतिष्ठां अथर्वाय ज्येष्ठपुत्राय प्राह प्रप्रथमवागि ब्रह्मनु संभविसिद विश्वस्य कर्ता भुवनस्य गोप्ता इडी विश्वद कर्तृ अव इडी भुवनद रक्षक अवने ಪಾಠ ಆಗಿತ್ತು ಮೊನ್ನೆ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಎಲ್ಲ ವಿದ್ಯೆಗಳನ್ನು ಒಳಗೊಂಡ ವಿದ್ಯೆ ಬ್ರಹ್ಮವಿದ್ಯೆ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ ಆ ಬ್ರಹ್ಮನು ಜ್ಯೇಷ್ಠಪುತ್ರನಾದ ಅಥರ್ವನಿಗೆ ಹೇಳಿದನು ಏನನ್ನ ಬ್ರಹ್ಮವಿದ್ಯೆಯನ್ನು ಬ್ರಹ್ಮವಿದ್ಯೆ ಅಂದರೆ ಎಲ್ಲ ವಿದ್ಯೆಗಳು ಅಂತರ್ಗತವಾಗಿರುವಂತಹ ವಿದ್ಯೆ ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚಾಂಗಿರೇ ಬ್ರಹ್ಮ ವಿದ್ಯಾಂ ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅನ್ವಯ ಅರ್ಥಗಳನ್ನು ನೋಡಿ ಆಗಿದೆ ಮತ್ತೊಂದು ಸಲ ರೀಕಾಲ್ ಮಾಡುವ ಅಥರ್ವನು ಆ ಬ್ರಹ್ಮವಿದ್ಯೆಯನ್ನು ಅಂಗಿರನಿಗೆ ಹೇಳಿದ ಪುರೋವಾಚಾಂ ತನ್ನ ಉತ್ತರಾಧಿಕಾರಿಯಾದಂತಹ ಅಂಗಿರನಿಗೆ ಆ ಬ್ರಹ್ಮವಿದ್ಯೆಯನ್ನು ತಿಳಿಸಿದ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋಂಗಿರಸೇ ಪರಾವರಾಂ ಸತ್ಯವಂತನಾದ ಭಾರದ್ವಾಜನಿಗೆ ಈ ಅಂಗಿರ ಅದರನ್ನು ಪಾಸ್ ಮಾಡಿದ ಸಂಕ್ರಾಂತಗೊಳಿಸಿದ ವಿದ್ಯೆಯನ್ನು ವಿದ್ಯಾ ಪರಂಪರೆ ಎನ್ನುವುದು ಹೀಗೆ ಒಬ್ಬರಿಂದ ಒಬ್ಬರಿಗೆ ಗುರುವಿಂದ ಶಿಷ್ಯನಿಗೆ ಶಿಷ್ಯನಿಂದ ಆತನ ಶಿಷ್ಯನಿಗೆ ಹೀಗೆ ಅಪ್ಪನಿಂದ ಮಗನಿಗೆ ಆ ವಿದ್ಯಾ ಪರಂಪರೆ ವಿದ್ಯೆಯ ಸ್ರೋತಸ್ಸು ಬೆಳ್ಕೊಂಡು ಹೋಗಬೇಕು ಅದೇ ನಮ್ಮ ಭಾರತೀಯ ಪರಂಪರೆಯ ವೈಶಿಷ್ಟ್ಯ ಈ ಅಂಗಿರನು ಭಾರದ್ವಾಜನಿಗೆ ಹೇಳಿದ ಪರಾವರಾಂ ಪರಂಪರಾಗತವಾದ ವಿದ್ಯೆಯನ್ನು ಅವನಿಗೆ ಹೇಳಿದ ಶೌನಕೋ ಹವೈ ಮಹಾಶಾಲೋಂಗಿರಸಂ ವಿಧಿವದುಪಸನ್ನಹ ಪಪ್ರಚ್ಚ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ ಈ ಭಾರದ್ವಾಜನು ಅಂಗಿರಸನಿಗೆ ಹೇಳಿದ ವಿಧಿವತ್ತ ಅಂಗಿರಸನಿಗೆ ಹೇಳಿದ ಶೌನಕ ಎಂಬಂತಹ ಒಬ್ಬ ಗೃಹಸ್ಥ ಅಂಗಿರಸನ ಹತ್ರ ಕೇಳ್ತಾನೆ ಬಂದು ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ ಯಾವುದನ್ನು ನಾನು ಕಲ್ತ್ರೆ ಯಾವುದನ್ನು ನಾನು ತಿಳ್ಕೊಂಡ್ರೆ ಎಲ್ಲದನ್ನೂ ತಿಳ್ಕೊಂಡಂತೆ ಆಗತ್ತೆ ಅದರನ್ನು ನನಗೆ ಹೇಳಿಕೊಡಿ ಅಂತ ಬುದ್ಧಿವಂತಿಕೆಯ ಮಾತು ಯಾವುದನ್ನು ಅವ ನಿನ್ನೆ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ನಲ್ಲ ನಚಿಕೇತನ ಕಥೆ ಅವನು ಕೂಡ ಹಾಗೆ ಯಾವ ವಿದ್ಯೆಯನ್ನು ತಿಳ್ಕೊಂಡ್ರೆ ಎಲ್ಲದನ್ನು ತಿಳ್ಕೊಂಡಂತಾಗತ್ತೆ ಅಂತ ಜನನ ಮರಣದಿಂದ ಬಿಡುಗಡೆ ಹೊಂದಬೇಕಾದ್ರೆ ಯಾವುದು ಬೇಕೋ ಅದೇ ತಸ್ಮೈ ಸಹೋವಾಚ ಅವನು ಹೇಳ್ತಾನೆ ಅಂಗಿರಸ ಶೌನಕನಿಗೆ ಹೇಳ್ತಾನೆ ದ್ವೇ ವಿದ್ಯೆ ವೇದಿತವ್ಯೇ ತಿಳಿಬೇಕು ನೀನು ಎರಡು ವಿದ್ಯೆಗಳು ಇತಿಹಸ್ಮಯದ್ ಬ್ರಹ್ಮವಿದೋ ವದಂತಿ ಬ್ರಹ್ಮವನ್ನು ತಿಳಿದವರು ಹೇಳ್ತಾರೆ ಅವರೇ ಬ್ರಹ್ಮಜ್ಞಾನಿಗಳು ಬ್ರಹ್ಮಜ್ಞ ನಿಜವಾದ ಅರ್ಥದ ಬ್ರಾಹ್ಮಣ ಪರಾಚೈವ ಪರಾಚ ವಿದ್ಯೆಗಳು ಎರಡೂ ಇದೆ ಒಂದು ಪರ ಇನ್ನೊಂದು ಅಪರ ಅಲ್ಲಿ ಚ ಅಂದರೆ ಏನು ಚ ಅಂದರೆ ಮತ್ತು ಅಂತ ಅರ್ಥ ಅಷ್ಟೇ ಗೊತ್ತಿದೆ ನಿಮಗೆ ಆ್ಯಂಡ್ ಅಂತ ಹೇಳ್ತೇವಲ್ಲ ಅದಕ್ಕೆ ಚ ಅಂತ ಸಂಸ್ಕೃತದಲ್ಲಿ ಚ ಕನ್ನಡದಲ್ಲಿ ರಾಮ ಮತ್ತು ಕೃಷ್ಣ ಮಧ್ಯದಲ್ಲಿ ಹಾಕ್ತೇವೆ ಸಂಸ್ಕೃತದಲ್ಲಿ ಚ ಅನ್ನೋದನ್ನು ಆ್ಯಂಡ್ ಅನ್ನೋದನ್ನು ಕೊನೆಗೆ ಹಾಕ್ತೇವೆ ಪರಾಚೈವ ಪರಾಚ ರಾಮ ಕೃಷ್ಣಶ್ಚ ಚ ಅಕ್ಕೆ ಲಾಸ್ಟಿಗೆ
ಪರಾವಿದ್ಯೆ ಮತ್ತು ಅಪರಾವಿದ್ಯೆ ಅಂತ ಎರಡು ವಿದ್ಯೆಗಳು. ಏನು ಪರಾವಿದ್ಯೆ ಅಪರಾವಿದ್ಯೆ? ಅಲ್ಲೇ ಮುಂದಕ್ಕೆ ಹೇಳ್ತಾರೆ. ತತ್ರ ಅಪರ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಇದಿಷ್ಟು ಅಪರಾವಿದ್ಯೆಗಳು. ತತ್ರ ಅಪರ ಅಪರಾವಿದ್ಯೆಗಳು ಅಂದರೆ ಏನು? ಋಗ್ವೇದೋ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ ಅಂತ ನಾಲ್ಕು ವೇದಗಳು, ಇದು ಎಲ್ಲದು ಇನ್ನೂ ಇದೆ, ಇದು ನಾಲ್ಕು ಕೂಡ ಅಪರಾವಿದ್ಯೆಗಳು. ಪರ ಮತ್ತು ಅಪರ ಅಂತ ಎರಡು ವಿದ್ಯೆ. ಪರ ಅಂದರೆ ಏನು ಅಂತ ನೋಡಬೇಕಷ್ಟೇ. ಅಪರಾವಿದ್ಯೆಯನ್ನು ವಿವರಣೆ ಕೊಡ್ತಾ ಇದ್ದಾರೆ ಮುಂಡಕೋಪನಿಷತ್ತಿನಲ್ಲಿ. ಏನು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ? ಹಿಂದೆ ಪೀಠಿಕಾ ಭಾಗದಲ್ಲಿ ಹೇಳಿತ್ತು ಒಂದು ಬಾರಿ, ಮತ್ತೊಂದು ಸಲ ಸೂಕ್ಷ್ಮವಾಗಿ ನೆನಪಿಸಿಕೊಳ್ಳುವ. ಋಗ್ವೇದ ಅಂದರೆ ಏನು? ಋಕ್ಕುಗಳು ಅಂತ ಒಂದಷ್ಟು ಮಂತ್ರಗಳು. 21 ಶಾಖೆಗಳಿದೆ, 153,826 ಶಬ್ದಗಳಿದೆ ಅದರಲ್ಲಿ ಋಗ್ವೇದದಲ್ಲಿ. ಋಗ್ವೇದದ ಉಪವೇದ ಆಯುರ್ವೇದ, ಇದು ಋಗ್ವೇದದ ಉಪವೇದ. ಮಾಹಿತಿಗಳು ಒಂದಷ್ಟು ನಿಮಗೆ ಇರಲಿ ಅಂತ. ಎರಡನೆಯದು ಯಜುರ್ವೇದ, ಒಟ್ಟು 100 ಶಾಖೆಗಳಿದೆ ಅಂತ. ಅದರ ಶಾಖೆವು ಉಪವಿಭಾಗಗಳು ಬೇರೆ ಬೇರೆ, ಅದರ ವಿಂಗ್ಗಳು 100 ಶಾಖೆಗಳಿದೆ ಅಂತ. ಇವತ್ತು 1-2 ಹುಡ್ಕೊಂಡಿದೆ, ಅದರಲ್ಲೂ ಕಲ್ತವರು ಪೂರ್ತಿಯಾಗಿ ಎಷ್ಟು ಜನ ಪ್ರಶ್ನಾರ್ಥಕ, ಕಲ್ತವರಲ್ಲೇ ಸರಿಯಾಗಿ ಕಲ್ತವರು ಎಷ್ಟು ಗೊತ್ತಿಲ್ಲ. ಹಾಗೆ ಆ ಸರಿ ಅನ್ನೋದು ಹೇಗೆ ಅಂತ ಇವತ್ತು ದೊಡ್ಡ ವಿಷಯ ಆಗಿದೆ. ಈಗ ಡಾಕ್ಟರ್ ಹತ್ರ ಹೋದರೆ ಒಳ್ಳೆ ಡಾಕ್ಟರ್ ಯಾರು ಅಂತ, ಮಾನದಂಡ ಏನು? ಜ್ಯೋತಿಷಿಗಳ ಹತ್ರ ಒಳ್ಳೆ ಜ್ಯೋತಿಷಿ. ಹಾಗಾಗಿ ಆ ಒಳ್ಳೆಯದು ಅನ್ನೋದನ್ನು ಜಡ್ಜ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಅದರ ನಾಲೆಜ್ ಇದ್ದರೆ ಮಾತ್ರ ಆಗುತ್ತೆ, ಹೊರತು ಇಲ್ಲ ಇದ್ದರೆ ಅವರಿವರು ಹೇಳಿದ್ದನ್ನು ಒಳ್ಳೆಯದು ಅಂತ ತಿಳ್ಕೊಳ್ಬೇಕಷ್ಟೆ. ಈ ಚೆನ್ನು ಅಂತ ಚೆನ್ನಾಗಿ ಅಂತ ಹೇಳ್ತೇವಲ್ಲ, ಆ ಚೆನ್ನಾಗಿ ಅನ್ನೋದಕ್ಕೂ ನಮ್ಮ ಗುರುಗಳು ಹೇಳ್ತಾ ಇದ್ದಂಥ ಮಾತು ಚೆನ್ನು ಅಂತ ಉಪಯೋಗಿಸ್ತಾ ಇದ್ದರು. ಯಾವುದರ ಆಧಾರದ ಮೇಲೆ ನಾವು ನಿರ್ಧಾರ ಮಾಡೋದು ಅಂತ, ಆತ್ಮನಿಗೆ ಯಾವುದು ಹಿತವೋ ಅದನ್ನೆಲ್ಲ ಚೆನ್ನು ಚೆನ್ನಾಗಿ ಅಂತ ಕರಿಬೇಕಂತೆ. ಹಾಗಾಗಿ ನಮ್ಮ ಈ ಮನಸ್ಸಿಗೆ ಉಪ್ಪು ಹುಳಿಕಾರದಿಂದ ಈ ಮನಸ್ಸು ಅಥವಾ ಈ ನಮ್ಮ ಏನು ನಿರ್ಧಾರಗಳಿದೆಯಲ್ಲ, ನಮ್ಮ ಮನಸ್ಸು ಬುದ್ಧಿ ಇದೆಯಲ್ಲ, ಅದು ನಿರ್ಧಾರ ಮಾಡಿದ್ದು ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸಮಯದಲ್ಲೂ. ಹಾಗಾಗಿ ಆತ್ಮನಿಗೆ ಹಿತವಾದದ್ದು ಯಾವುದು ಅದೆಲ್ಲ ಚೆನ್ನವೇ ಚೆನ್ನು, ಅದೆಲ್ಲ ಸತ್ಯವೇ. ಸತೇ ಹಿತಂ ಸತ್ಯಂ, ಸತ್ತಿಗೆ ಯಾವುದು ಹಿತವೋ ಅದೆಲ್ಲ ಸತ್ಯವೇ. ಯಜುರ್ವೇದ, ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಅಂತ ಇವತ್ತು ಪ್ರಧಾನವಾಗಿ ಎರಡು ವಿಭಾಗಗಳು ಉಳ್ಕೊಂಡಿದೆ. ಇದರ ಉಪವೇದ ಧನುರ್ವೇದ, ಆಯುರ್ವೇದ ಯಜುರ್ವೇದರ ಉಪವೇದ ಧನುರ್ವೇದ. ಮೂರನೆಯದು ಸಾಮವೇದ, ಸಹಸ್ರವರ್ತ್ಮ ಸಾಮವೇದ ಅಂತ ಒಂದು ಮಾತು. 1,000 ಶಾಖೆಗಳು, ಅಷ್ಟು ಬೃಹತ್ತಾಗಿತ್ತು ಸಾಮವೇದ. ಇವತ್ತು ಉಪವೇದ ಗಂಧರ್ವ ವೇದ, ಗಾಂಧರ್ವ ವೇದ ಈ ಸಾಮವೇದ ಉಪವೇದ. ನಾಲ್ಕನೆಯದ್ದು ಅಥರ್ವ ವೇದ ಅಂತ. ಹೆಚ್ಚಾಗಿ ಇದರನ್ನು ಹೇಳುವಾಗ ನಮ್ಮ ಬಿಹಾರ ಆ ಕಡೆಯೆಲ್ಲ ಮಾಟ ಮಂತ್ರ ಇತ್ಯಾದಿಗಳಿಗೆಲ್ಲ ಉಪಯೋಗಿಸುವಂತಹ ಮಂತ್ರಗಳಿರೋದು ಅಥರ್ವ ವೇದದಲ್ಲಂತೆ. 6,000 ಮಂತ್ರಗಳಿವೆ ಈ ಅಥರ್ವ ವೇದದಲ್ಲಿ. 1,130 ಶಾಖೆಗಳಿದೆ ಅಂತ ಹೇಳುತ್ತೆ ಗ್ರಂಥದ ಆಧಾರ, ಅಷ್ಟು ಬೃಹತ್ತಾಗಿರೋದು ಅಥರ್ವ ವೇದ. ಇವತ್ತು ಅದರನ್ನು ಅಧ್ಯಯನ ಮಾಡಿದವರು ಹುಡುಕಿಕೊಂಡು ಹೋಗಬೇಕಷ್ಟೆ. ಇದರ ಉಪವೇದ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಏನಿದೆ ಚಾಣಕ್ಯ ಇಕನಾಮಿಕ್ಸ್, ಅದು ಅಥರ್ವ ವೇದದ ಉಪವೇದ. ಹಾಗಾಗಿ ಈ ಎಲ್ಲ ಗ್ರಂಥಗಳ ಮೂಲ ಸಂಸ್ಕೃತ, ನಮ್ಮ ಭಾರತೀಯವಾದ್ದು. ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವ ವೇದ, ಇದಿಷ್ಟು ಅಪರ. ಇನ್ನು ಶಿಕ್ಷಾ ವ್ಯಾಕರಣಂ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಒಂದು ವೇದ ಅಂತ ಇತ್ತಲ್ಲ, ನಾಲ್ಕು ಭಾಗಗಳಾಗಿ ವೇದವ್ಯಾಸರು ವಿಂಗಡಿಸಿಕೊಟ್ರು. ಈ ವೇದದ ರಕ್ಷಣೆಗಾಗಿ ಅಷ್ಟೇ ಅಲ್ಲ, ವೇದದ ಅರ್ಥವನ್ನು ತಿಳಿಲಿಕ್ಕಾಗಿ 6 ಅಂಗಗಳಿದೆ. ವೇದ ಅನ್ನೋದು ಅಂಗಿ, ಪ್ರಧಾನವಾದದ್ದು. ಅದರ ರಕ್ಷಣೆಗಾಗಿ ಅಂಗಗಳು, ನಮಗೆ ಹೇಗೆ ಕಾಲು ಕೈ ಕಣ್ಣು ಇತ್ಯಾದಿ ಅಂಗಗಳಿದೆಯೋ, ಇವನ ರಕ್ಷಣೆಗಾಗಿ ಹಾಗೂ ಇವನನ್ನು ತಿಳ್ಕೊಳ್ಳಿಕ್ಕಾಗಿ ಆತ್ಮನನ್ನು. ಎಲ್ಲದೂ ಇಲ್ಲಿಗೆ ಸೆಂಟ್ರಲೈಸ್ಡ್ ಆತ್ಮನಿಗೆ. ದೇಹಾತ್ಮ ಅವನ ಮೂಲ ಪರಮಾತ್ಮ.
ಪರಮಾತ್ಮನ ಒಂದು ಕಿಡಿಯೇ ಈ ಆತ್ಮ. ಇದಕ್ಕೆ ಬೇಕಾಗಿ ಅಂಗಗಳೆಲ್ಲ ಇದೆ. ವೇದದ ರಕ್ಷಣೆಗಾಗಿ, ವೇದದ ಅರ್ಥವನ್ನು ತಿಳಿಯಲಿಕ್ಕಾಗಿ ಆರು ಅಂಗಗಳು, ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ, ಹೀಗೆ ಆರು ಅಂಗಗಳು. ಅದು ಕೂಡ ಅಪರಾವಿದ್ಯೆ ಅಂತ. ನಾಲ್ಕು ವೇದಗಳು, ಆರು ವೇದಾಂಗಗಳು ಅಪರಾವಿದ್ಯೆಯಲ್ಲಿ ಬರುತ್ತೆ. ಒಂದು ಬಾರಿ ನೋಡಿಬಿಡುವ. ಶಿಕ್ಷಾ, ಏನು ಶಿಕ್ಷಾ ಅಂದರೆ? ಶಿಕ್ಷಾಶಾಸ್ತ್ರ ಅಂತ. ಉದಾತ್ತ, ಅನುದಾತ್ತ ಇತ್ಯಾದಿಗಳೆಲ್ಲ ಒಂದು ಸ್ವಲ್ಪ ನಾಲೆಜಿಗಾಗಿ ಇರಲಿ ಅಂತ ಯಾವುದೋ ಒಂದು ಮಂತ್ರ ಬಂದಾಗ ಅಲ್ಲಿ ಹೀಗೆ 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 ಎಲ್ಲ ಸ್ವರ ಇರ್ತದೆ. ಈಗ ಮಂತ್ರದ ಕೆಳಗಡೆ ಮೇಲುಗಡೆ, ಕೆಳಗಡೆ ಇದು, ಕೆಳಗೆ ಇಲ್ಲಿ, ಎರಡು ಇಲ್ಲಿ, ಒಂದು ಹೀಗೆಲ್ಲ ಸ್ವರಗಳು ವೇದ ಮಂತ್ರದ ಪುಸ್ತಕಗಳನ್ನು ನೋಡಿದರೆ ಸಿಗತ್ತೆ. ಇದು ನಾನು ಸುಮ್ಮನೆ ಹಾಕಿದ್ದು, ಬಟ್ ಈ ಥರ ಇರುತ್ತೆ. ಏನಿದು ಸ್ವರಗಳು? ಸಾಮಾನ್ಯವಾಗಿ ನೀವು ಅರ್ಚಕರು ಅಥವಾ ಯಾರಾದರೂ ಮಂತ್ರ ಹೇಳುವಾಗ ನೋಡಿರ್ಬೋದು, ಮಂತ್ರಗಳನ್ನು ಹೇಳುವ ತಲೆಯನ್ನು ಕೆಳಗೆ ಮೇಲೆ ಹೀಗೆ ಮಾಡ್ತಾರೆ. ಅದು ಅಭ್ಯಾಸಕ್ಕಾಗಿ ಮಾಡೋದು, ಹಾಗೆ ಮಾಡಬಾರ್ದು. ಅಭ್ಯಾಸಕ್ಕಾಗಿ ಮಾಡೋದಷ್ಟೇ ಆರಂಭದಲ್ಲಿ. ಭದ್ರಂ ಕರ್ಣೇ ಭಿಷ್ಣು ಯಾಮ ದೇವಾ, ಹೀಗೆಲ್ಲ ಪಿಚ್ ವೇರಿಯೇಷನ್ ಆಗುತ್ತಲ್ಲ. ಈ ಎಲ್ಲ ಸ್ವರಗಳ ವಿಜ್ಞಾನ ಇರುವಂಥದ್ದು ಈ ಶಿಕ್ಷಾಶಾಸ್ತ್ರದಲ್ಲಿ ಹೇಳುವಂಥದ್ದು. ಅಷ್ಟೇ ಅಲ್ಲ, ಪಠನ ಕ್ರಮ, ಅಕ್ಷರಗಳ ಲಕ್ಷಣ, ವೇದ ಮಂತ್ರದ ಅಕ್ಷರದ ಲಕ್ಷಣ, ಇದೆಲ್ಲವನ್ನು ಹೇಳಿಕೊಡುವಂಥದ್ದು ಶಿಕ್ಷಾಶಾಸ್ತ್ರ. ಈ ಸ್ವರಗಳು ವ್ಯತ್ಯಾಸ ಆದರೆ ಏನಾಗತ್ತೆ ಅಂತ ಒಂದು ಪ್ರಧಾನವಾದ ಇನ್ಸಿಡೆಂಟನ್ನು ಹೇಳಿ ಮುಂದೆ ಹೋಗುವ. ತ್ವಷ್ಟ್ರು ಅಂತ ಒಬ್ಬ ಇದ್ದ, ಅವನಿಗೆ ಇಂದ್ರನನ್ನು ಕೊಲ್ಲಬೇಕು ಅಂತ ಆಸೆ. ಈ ರಾಕ್ಷಸರಿಗೆಲ್ಲ ಹಾಗೆ ತ್ವಷ್ಟ್ರು. ಇಂದ್ರಶತ್ರು ವರ್ಧಸ್ವಾಹ ಅಂತ ಮಂತ್ರ. ತ್ವಷ್ಟ್ರುವು ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಬೇಕು ಅಂತ ತ್ವಷ್ಟ್ರು ಯಾಗ ಮಾಡೋದು. ಅವನ ಮಗ ಇಂದ್ರನನ್ನು ಕೊಲ್ಲಬೇಕು ಅಂತ ಒಂದು ಯಾಗ ಮಾಡ್ತಾನೆ ಇಂದ್ರಶತ್ರು ವರ್ಧಸ್ವಾಹ ಅಂತ. ಅದರ ಸ್ವರದ ವೇರಿಯೇಷನ್ ಆಗಿ, ಮಂತ್ರ ಹಾಗೇ ಇತ್ತು, ಕೇವಲ ಸ್ವರದಲ್ಲಿ ವ್ಯತ್ಯಾಸ ಆಗಿ ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಟಿಬಿಟ್ಟ. ತ್ವಷ್ಟ್ರಿಗೆ ಒಂದು ಪುತ್ರ ಬೇಕಿತ್ತು ಇಂದ್ರನನ್ನು ಕೊಲ್ಲುವಂಥವ್ರು. ಕೇವಲ ಒಂದು ಸ್ವರದ ವ್ಯತ್ಯಾಸದಿಂದಾಗಿ, ಸ್ವರ ವ್ಯತ್ಯಾಸ ಅಂದರೆ ಅರ್ಥ ವ್ಯತ್ಯಾಸ ಗೊತ್ತಿದೆ ನಿಮಗೆ. ಹಾಗಾಗಿ ಇಂದ್ರನಿಂದ ಕೊಲ್ಲಲ್ಪಡುವ ಮಗ ಹುಟ್ಟಿಬಿಡ್ತಾನೆ, ಅವನೇ ವೃತ್ರಾಸುರ ಅಂತ. ಇಂದ್ರನಿಂದ ಹತನಾಗ್ತಾನೆ. ತೈತ್ತರಿಯ ಸಂಹಿತೆಯಲ್ಲಿ ಬರುವಂಥ ಒಂದು ಘಟನೆ ಇದು, ವಿವರಣೆ ಅಲ್ಲಿ ಬರ್ತದೆ. ಹಾಗಾಗಿ ವೃತ್ರಾಸುರ ಇಂದ್ರನಿಂದ ಕೊಲ್ಲಲ್ಪಟ್ಟ. ಒಂದು ಸ್ವರದ ವ್ಯತ್ಯಾಸದಿಂದ ಅಷ್ಟೆಲ್ಲ ಅವಾಂತರಾಗಿದ್ದು. ಸಪ್ತಶತಿಯಲ್ಲಿ ಬರುತ್ತೆ ಮತ್ತೊಂದು ಇನ್ಸಿಡೆಂಟ್. ಹೆಂಡತಿಯ ರಕ್ಷಣೆಗಾಗಿ ಒಂದಷ್ಟು ಪಾರಾಯಣ ಮಾಡ್ತಾ ಇರ್ತಾನೆ. ಭಾರ್ಯಂ ರಕ್ಷತು ಭೈರವಿ ಅಂತ ಮಂತ್ರ ಇರೋದು, ಶ್ಲೋಕ ಇರೋದು. ಭಾರ್ಯ ಹೆಂಡತಿಯನ್ನು, ಹೇ ಭೈರವಿಯೇ ರಕ್ಷಿಸುವಂತ. ಭಾರ್ಯಾಂ ಭಕ್ಷತು ಭೈರವಿ ಅಂತ ತಪ್ಪಾಗಿ ಓದಿಬಿಡ್ತಾನೆ. ಹೆಂಡತಿಯನ್ನು ಭಕ್ಷಿಸ್ತಾರೆ ಭೈರವಿ. ಹಾಗೆ ನಿತ್ಯ ಪಾರಾಯಣ ಮಾಡ್ತಾ ಇರ್ತಾನೆ. ಸೊ ಹೀಗೆಲ್ಲ ಅವಾಂತರಗಳಾಗಿಬಿಡುತ್ತೆ. ಸ್ಪಷ್ಟವಾಗಿ ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ ಸ್ಪಷ್ಟವಾಗಿ ಹೇಳಬೇಕು, ಪಠನ ಮಾಡಬೇಕು ಇತ್ಯಾದಿ ಇತ್ಯಾದಿ. ಎರಡನೆಯ ವೇದಾಂಗ ಶಿಕ್ಷಾ ವ್ಯಾಕರಣ. ವ್ಯಾಕರಣ ಏನು? ವಿಭಕ್ತಿ, ವಚನ, ಪ್ರಕೃತಿ, ಪ್ರತ್ಯಯ ಇತ್ಯಾದಿಗಳನ್ನೆಲ್ಲ ವಿವರಿಸುವ ಶಾಸ್ತ್ರ ವ್ಯಾಕರಣ. ಪಣಿನ್ ಗೋತ್ರದ ಪಾಣಿನಿ ಮಹರ್ಷಿ ಇದರ ಮೂಲ ವ್ಯಕ್ತಿ. ಪ್ರಧಾನವಾಗಿ ಬಂದದ್ದು ವ್ಯಾಕರಣ. ವೇದಗಳ ವರ್ಣಗಳು ವಿಕಾರವಾಗಬಾರ್ದು. ಹೇಗೆ ವೇದವ್ಯಾಸರು ಸೃಷ್ಟಿಯಲ್ಲಿ ಇರೋದನ್ನು ನಮಗೆ ತೋರಿಸಿಕೊಟ್ರೋ ಹಾಗೇ ಬರಬೇಕಲ್ಲ ತಲತಲಾಂತರಗಳ ಕಾಲ. ಅದಕ್ಕೆ ವ್ಯಾಕರಣ ಅದರ ರಕ್ಷಣೆ ಮಾಡುತ್ತೆ. ಏಕಶಬ್ದ ಸಮ್ಯಜ್ಞಾತ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ. ಸ್ವರ್ಗದಲ್ಲಿ ಒಂದೊಂದು ಶಬ್ದಗಳು ಕಾಮಧೇನುವಿನಂತೆ ನಮಗೆ ಫಲವನ್ನು ಕೊಡುತ್ತೆ. ಚೆನ್ನಾಗಿ ನೀವು ಸ್ಪಷ್ಟವಾಗಿ ಹೇಳಿದರೆ, ಒಂದು ಶಬ್ದ ಹೇಳಿದರೂ ಸಾಕು. ಹಾಗಾಗಿ ಅದಕ್ಕಾಗಿ ವ್ಯಾಕರಣ ಬಂತು. ಮೂರನೆಯದ್ದು ಅಲ್ಲಿ ಛಂದಸ್ಸು ಅಂತ ಬರುತ್ತೆ. ಶಿಕ್ಷಾ ವ್ಯಾಕರಣ ಛಂದ. ಏನು ಛಂದ? ಛಂದ ಗಾಯತ್ರಿ ಛಂದ, ಉಷ್ಣಿಕ್ ಛಂದ, ಅನುಷ್ಠುಪ್ ಛಂದ, ಬೃಹತಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ ಅಂತ ಪ್ರಧಾನವಾಗಿ ಏಳು ಛಂದಸ್ಸುಗಳಿದೆ. ಗಾಯತ್ರಿ ಛಂದಸ್ಸಿನಲ್ಲಿ ಇರುವ ಒಂದು ಮಂತ್ರವನ್ನು ಗಾಯತ್ರಿ ಮಂತ್ರ ಅಂತ ಕರೆದಿದೆ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಆ ಮಂತ್ರವನ್ನು ಗಾಯನ ಮಾಡ್ತಾರೋ, ಪಠಣ ಮಾಡ್ತಾರೋ, ಹೇಗೆ ಮಾಡಬೇಕೋ ಹಾಗೆ
ಹಾಡಿನ ಹಾಗೆ ಅಲ್ಲ ಅವರನ್ನು ರಕ್ಷಣೆ ಮಾಡುತ್ತೆ ಯಾರಿಗೆ ಯೋಗ್ಯತೆ ಇದೆಯೋ ಅವರು ಯಾರಿಗೆ ಅದನ್ನು ಕಾಪಾಡುವ ತಾಕತ್ತು ಇದೆಯೋ ಅವರು ಪಠನ ಮಾಡಬಹುದು ಏಳು ಛಂದಸ್ಸುಗಳಲ್ಲಿ ವೇದಗಳು ಈ ಏಳು ಹೇಳಿದ್ನಲ್ಲ ಗಾಯತ್ರಿ ಆದ ಏಳು ಛಂದಸ್ಸುಗಳಲ್ಲಿ ವೇದಗಳಿದೆ ಅಂದ ಒಂದು ನಡೆ ಅಂತ ಹೇಳಬಹುದು ಛಂದಸ್ಸು ಅಂದ್ರೆ ಒಂದು ನಡೆ ಅದರ ಶೈಲಿ ಆ ನಡೆಯಲ್ಲಿದ್ದಾಗ ಮಾತ್ರ ಅದು ತನ್ನ ತನವನ್ನು ಉಳಿಸಿಕೊಂಡು ಬಿಡುತ್ತೆ ಒಂದು ಹುಡುಗಿ ಗಂಡಸಿನ ಹಾಗೆ ನಡೆಕೊಂಡು ವ್ಯವಹಾರಗಳನ್ನು ಅದರ ನಡೆ ಇಟ್ಟುಕೊಂಡ್ರೆ ಕ್ರಮೇಣ ವರ್ಷಾಂತರಗಳು ಕಳೆದಾಗ ಏನಾಗುತ್ತೆ ಅನೇಕ ವರ್ಷಗಳು ಕಳೆದಾಗ ಗಂಡಬೀರಿ ಅಂತ ಹೇಳ್ತಾರೆ ಅದರ ನಡೆ ಬದಲಾಗುತ್ತೆ ತನ್ನ ತನವನ್ನು ಕಳ್ಕೊಂಡು ಬಿಡುತ್ತಾಳೆ ಅವಳು ಹಾಗಾಗಿ ಹೇಗೆ ಇರಬೇಕು ಹಾಗೆ ಇರಬೇಕು ಸೃಷ್ಟಿಯಲ್ಲಿ ಇರೋದು ಯಾವ್ಯಾವದಕ್ಕೆ ಕ್ರಾಸ್ ಮಾಡಿದ್ರೆ ಇನ್ನೇನೋ ಆಗಿಬಿಡುತ್ತೆ ನಿರುಕ್ತ ಅಂತ ಇನ್ನೊಂದು ವೇದದ ಅಂಗ ನಿರುಕ್ತ ನಿಹಿ ಉಕ್ತಂ ನಿರುಕ್ತಂ ಅಂತ ಪದದ ಸಮ್ಯಕ್ ಉಕ್ತಂ ನಿರುಕ್ತಂ ವೇದದ ಅರ್ಥವನ್ನು ಚೆನ್ನಾಗಿ ವಿವರಿಸುವಂಥದ್ದು ನಿರುಕ್ತ ವಿವರವಾಗಿ ಚೆನ್ನಾಗಿ ವೇದದ ಅರ್ಥವನ್ನು ಹೇಳುವಂಥದ್ದು ಅದು ನಿರುಕ್ತ ಅಂತ ಯಾಸ್ಕರು ಮತ್ತು ಸಾಯಣಾಚಾರ್ಯರು ಪ್ರಧಾನವಾಗಿ ಈ ವೇದದ ಅರ್ಥವನ್ನು ವಿವರಣೆ ಕೊಟ್ಟದ್ದು ಇವತ್ತು ಲಭ್ಯ ಇದೆ ಇನ್ನೊಂದು ಜ್ಯೋತಿಷ ಜ್ಯೋತಿಷ ಅಲ್ಲ ಜ್ಯೋತಿಷ ಅಥವಾ ಜ್ಯೋತಿಷ ಶಾಖೆ ಯಾವತ್ತಿಲ್ಲ ಜ್ಯೋತಿಂಷಿ ಗ್ರಹ ನಕ್ಷತ್ರಾಣಿ ತಾನಿ ಅಧಿಕೃತ್ಯ ಪ್ರವೃತ್ತಮಿದಂ ಶಾಸ್ತ್ರಂ ಜ್ಯೋತಿಷ್ ಶಾಸ್ತ್ರಂ ಟಿ ವಿ ಜ್ಯೋತಿಷ ಅಥವಾ ಇನ್ಯಾವುದೋ ಜ್ಯೋತಿಷ ಬಗ್ಗೆ ಹೇಳ್ತಾ ಇಲ್ಲ ಆ ಶಾಸ್ತ್ರ ಅಂತ ಏನಿದೆ ವೇದದ ಅಂಗ ಜ್ಯೋತಿಷ್ ಶಾಸ್ತ್ರ ಒಂಬತ್ತು ಗ್ರಹಗಳು ಮತ್ತು ಇಪ್ಪತ್ತೇಳು ನಕ್ಷತ್ರಗಳನ್ನು ಇಟ್ಟುಕೊಂಡು ಡೆವಲಪ್ ಆಗಿರುವಂಥ ಶಾಸ್ತ್ರ ಅದು ಜ್ಯೋತಿಷ್ ಶಾಸ್ತ್ರ ವೇದಗಳಲ್ಲಿ ಹಲವಾರು ಯಜ್ಞ ಕರ್ಮಗಳನ್ನೆಲ್ಲ ಹೇಳಿದ್ದಾರೆ ಆ ಯಜ್ಞ ಕರ್ಮಗಳಿಗೆ ಯಾವ ಟೈಮಲ್ಲಿ ಮಾಡಬೇಕು ಯಾವ ಕಾಲದಲ್ಲಿ ಮಾಡಬೇಕು ಆ ಕಾಲವಿಧಾನವನ್ನು ಹೇಳಿರುವಂಥದ್ದು ಈ ಜ್ಯೋತಿಷ್ ಶಾಸ್ತ್ರ ಕಾಲವಿಧಾನ ಶಾಸ್ತ್ರ ವಸಂತೆ ಜ್ಯೋತಿಷ ಯಜೇತ ಶರದಿ ವೈಶ್ಯ ದರ್ಶಪೂರ್ಣ ಮಾಸಾಭ್ಯಾಮ್ ಯಜೇತ ಹೀಗೆಲ್ಲ ವಿಷಯಗಳು ಬರುತ್ತೆ ಹಾಗಾಗಿ ಆ ಕಾಲವಿಧಾನ ಮಾಡೋದು ಜ್ಯೋತಿಷ್ ಶಾಸ್ತ್ರ ಪಂಚಾಂಗ ಅಂತ ತಿಥಿ ವಾರ ನಕ್ಷತ್ರ ಯೋಗ ಕರಣ ಹೀಗೆ ಐದು ಪಂಚಾಂಗಗಳು ಅಥವಾ ಷೋಡಶ ಸಂಸ್ಕಾರಗಳಿದೆಯಲ್ಲ ನಾವು ಹುಟ್ಟಿ ಆಗಿದೆ ಹುಟ್ಟಿ ಆದಮೇಲೆ ಇನ್ನೂ ಚಂದ ಆಗಬೇಕಲ್ಲ ನಮ್ಮ ಜೀವನ ಅದಕ್ಕಾಗಿ ಒಂದಷ್ಟು ಸಂಸ್ಕಾರಗಳನ್ನು ಕೊಡೋದು ಕೆಲವು ಪಾತ್ರೆಗಳಿದೆ ನಮ್ಮಲ್ಲಿ ಅದರನ್ನು ಎಷ್ಟೋ ದಿನಗಳ ಕಾಲ ಉಪಯೋಗಿಸದಿದ್ದಾಗ ಮತ್ತೆ ಉಪಯೋಗಿಸ್ಬೇಕಾದ್ರೆ ತೊಳಿಬೇಕಾಗತ್ತೆ ತನ್ನಿಂತಾನೇ ಅದರಲ್ಲಿ ಕೊಳೆ ತುಂಬಿಕೊಂಡ್ಬಿಡುತ್ತೆ ಆ ತೊಳೆಯುವ ಕಾರ್ಯ ಶುಭ್ರಗೊಳಿಸುವ ಕಾರ್ಯವನ್ನು ಸಂಸ್ಕಾರ ಅಂತ ಹೇಳಿದ್ದೇವೆ ಗರ್ಭಾಧಾನ ಪುಂಸವನ ಸೀಮಂತ ವಿಷ್ಣು ಬಲೆ ಜಾತಕರ್ಮ ನಾಮಕರಣ ಅನ್ನಪ್ರಾಸನ ಕರ್ಣವೇದನ ಉಪನಿಷ್ಕ್ರಮಣ ಉಪನಯನ ವಿವಾಹ ಅಂತ್ಯೇಷ್ಟಿ ಹೀಗೆ ಹದಿನಾರು ಸಂಸ್ಕಾರಗಳಿದೆ ನಂಬರ್ಸ್ ಸ್ವಲ್ಪ ಆಚೀಚೆ ಆಗಿರ್ಬೋದು ಹೀಗೆ ಹದಿನಾರು ಸಂಸ್ಕಾರಗಳು ಆ ಸಂಸ್ಕಾರಗಳಿಗೆಲ್ಲ ಕಾಲವಿಧಾನ ಮಾಡುವಂಥದ್ದು ಜ್ಯೋತಿಷ್ ಶಾಸ್ತ್ರ ಸಂಸ್ಕಾರಗಳು ಅಗತ್ಯವಾಗಿ ಬೇಕು ನಮ್ಮ ಜೀವನದ ಸಾರ್ಥಕ್ಯ ಪಡೀಲಿಕ್ಕಾಗಿ ಸಂಸ್ಕಾರಗಳು ಬೇಕು ಹಾಗಾಗಿ ಕಡೆಯ ವೇದಾಂಗ ಕಲ್ಪ ಅಂತ ಇದೆ ಆರನೆಯ ಅಂಗ ಕಲ್ಪ ಯಾಗಗಳು ಹೇಳ್ತಾರಲ್ಲ ಯಜ್ಞಗಳು ಇದರ ವಿಧಿವಿಧಾನ ಕ್ರಮಗಳನ್ನೆಲ್ಲ ವಿವರಣೆ ಕೊಡುವಂತಹ ಒಂದು ಗ್ರಂಥ ಶಾಸ್ತ್ರ ಇದೆ ಅದು ಕಲ್ಪಶಾಸ್ತ್ರ ಅಂತ ಹೇಳೋದು ಕಲ್ಪಸೂತ್ರಗಳು ಅಂತ ಅನೇಕ ಸೂತ್ರಕಾರರು ಬರೆದಿಟ್ಟಿದ್ದಾರೆ ಅದೇ ಕಲ್ಪಸೂತ್ರಗಳು ಅಂತ ಆದದ್ದು ಹಾಗಾಗಿ ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತ ಜ್ಯೋತಿಷ ಕಲ್ಪ ಈ ಆರು ವೇದಾಂಗಗಳು ನಾಲ್ಕು ವೇದಗಳು ಇದಿಷ್ಟನ್ನು ಅಪರಾವಿದ್ಯೆಗಳು ಅಂತ ಕರೆದದ್ದು ಟೆಕ್ಸ್ಟ್ ಬುಕ್ ನೋಡಿ ತತ್ರ ಪರ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ಇಷ್ಟು ಅಪರಾವಿದ್ಯೆಗಳು ಪರಾವಿದ್ಯೆ ಅಂದರೆ ಏನು ದ್ವೇ ವಿದ್ಯೆ ಎರಡು ವಿದ್ಯೆಗಳು ಒಂದು ಅಪರ ಇನ್ನೊಂದು ಪರ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಇಷ್ಟೇ ಯಾವುದರಿಂದ ನಿಮಗೆ ಅಕ್ಷರ ಸಿಗುತ್ತೋ ಅದೇ ಪರಾವಿದ್ಯೆ ಅಕ್ಷರ ಅಂದರೆ ನಾಶವಿಲ್ಲದ್ದು ನಾಕ್ಷರ ಭಗವಂತ ಬ್ರಹ್ಮ
ನಾಶವಿಲ್ಲದ ಅವಿನಾಶಿಯಾದ ಒಂದು ವಸ್ತು ಯಾವುದರಿಂದ ನಿಮಗೆ ಸಿಗುತ್ತೋ ಅದೇ ಪರಾವಿದ್ಯೆ. ಅಲ್ಲಿಗೆ ಎರಡು ವಿದ್ಯೆಗಳು ಮುಗಿಯಿತು. ಸೊ ಅದೇ ಇರೋದು ಚಾಲೆಂಜ್, ಯಾವುದರಿಂದ ನಿಮಗೆ ನಾಶವಿಲ್ಲದ್ದು ಸಿಗುತ್ತೆ? ಕೋಟಿ 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 ಪಟ್ಟು ನಾವು ಅನುಭವಿಸಿದ್ರು, ಅಷ್ಟು ಸಲ ಅನುಭವಿಸಿದ್ರು ಮುಗಿಯದೇ ಇರುವ ನೆಮ್ಮದಿ ಖುಷಿ ಸಿಗುವಂಥ ವಿದ್ಯೆ ಯಾವುದು? ಅದೇ ಅಧ್ಯಾತ್ಮ ವಿದ್ಯೆ ಅಂತ ಕರೆದದ್ದು. ಒಂದೇ ಅಧ್ಯಾತ್ಮ ವಿದ್ಯೆ, ಬ್ರಹ್ಮ ವಿದ್ಯೆ, ಏನು ಬೇಕಾದರೂ ಕರೆದುಕೊಳ್ಳಿ. ಅಕ್ಷರ ಅದು ಬೇಕಲ್ವಾ? ಪ್ರತಿಯೊಬ್ಬನಿಗೂ ಬೇಕು. ಜೀವನ ಸಾರ್ಥಕ್ಕೆ ಆಗಬೇಕು, ಅದು ಬೇಕೇ ಬೇಕು. ಸಿಗತ್ತೋ ಬಿಡತ್ತೋ ಅದು ಬೇಕು ಅನ್ನೋ ಹಂಬಲ ಇರಬೇಕು, ತುಡಿತ ಇರಬೇಕು, ಒಂದಷ್ಟು ಪ್ರಯತ್ನಗಳು ಬೇಕೇ ಬೇಕು. ಮುಂದಿನ ಶ್ಲೋಕ ನೋಡುವ, ಅದು ಏನು ಅಂತ. ಪ್ರಶ್ನೆ ಒಂದಷ್ಟು ಹುಟ್ಟಿಕೊಂಡಿರಬಹುದು, ಭಾರತದಲ್ಲಿ ಹುಟ್ಟಿರುವ ಕಾರಣಕ್ಕಾದರೂ ಒಂದಷ್ಟು ಸಂಸ್ಕಾರಗಳಿದೆ ಅಲ್ವ ನಮಗೆ. ಯತ್ತದ್ರೇಶ್ಯಮಗ್ರಾಹ್ಯಮಗೋತ್ರಮವರ್ಣಮ ಚಕ್ಷುಶ್ರೋತ್ರಂ ತದಪಾಣಿ ಪಾದಂ. ಏನಾದರೂ ಗೊತ್ತಾಯ್ತಾ? ನೋಡುವ. ಯತ್ ತತ್ ಅದು ಅದ್ರೇಶ್ಯಂ, ನೋಡಿ ಅರ್ಥಗಳು ಅಲ್ಲೇ ಇದೆ ನಿಮಗೆ ಬೇಕಾದರೆ. ಪ್ರತ್ಯಕ್ಷವಲ್ಲದುದು ಎಂದರೆ ಎಲ್ಲ ಜ್ಞಾನೇಂದ್ರಿಯಗಳ ಪರಿಧಿಯನ್ನು ಮೀರಿದುದು. ಪಂಚ ಜ್ಞಾನೇಂದ್ರಿಯಗಳಿದೆಯಲ್ಲ, ಕಣ್ಣು, ಕಿವಿ, ಮೂಗು, ಮಾಗು, ನಾಲಿಗೆ, ಚರ್ಮ, ಇದಿದೆಯಲ್ಲ, ಇದರ ಪರಿಧಿಯನ್ನು ಮೀರಿರೋದು ಅದ್ರೇಶ್ಯಂ, ಈ ಕಣ್ಣಿಗೆ ಕಾಣುವಂಥದ್ದಲ್ಲ ಬ್ರಹ್ಮವಿದ್ಯೆ. ಬ್ರಹ್ಮ ಹೊರಗಡೆ ನಿಮ್ಮ ಕಣ್ಣಿಗೆ ಕಾಣಲ್ಲ, ಮೂಗಿಗೆ ಮೂಸ್ಲಿಕ್ಕೆ ಸಿಗಲ್ಲ, ಸ್ಪರ್ಶಕ್ಕೆ ಸಿಗಲ್ಲ, ಕಿವಿಗೆ ಕೇಳಿಸಲ್ಲ. ಹಾಗಾಗಿ ಅಂಥದ್ದು ಬ್ರಹ್ಮ. ಅದ್ರೇಶ್ಯಂ ಅಗ್ರಾಹ್ಯಂ, ಗ್ರಹಿಸಲಿಕ್ಕೆ ಸಿಗಲ್ಲ, ಅದರ ಗಂಧ ಗೊತ್ತಾಗಲ್ಲ ನಮಗೆ, ಗ್ರಹಿಸಲು ಅಸಾಧ್ಯವಾದರೂ ಕರ್ಮೇಂದ್ರಿಯ ಪರಿಧಿಯ ಹೊರಗೆ ಉಳಿದಿರೋದು, ಬಿಯಾಂಡ್ ಅಂತ ಹೇಳ್ತೇವಲ್ವಾ. ಈ ಹೊರಗಡೆಯ ಕಣ್ಣು, ಕಿವಿ, ಮೂಗು, ಮಾಲಿಗೆ, ಚರ್ಮ, ನಾಲಿಗೆ, ಇವರಿಗೆ ಅಂಥದ್ದು ಅಗ್ರಾಹ್ಯಂ ಅಗೋತ್ರಂ, ಗೋತ್ರವೇ ಇಲ್ಲ ಅವನಿಗೆ. ನಮಗೆಲ್ಲ ಒಂದೊಂದು ಗೋತ್ರ ಅಂತ ಇದೆ, ಭರದ್ವಾಜ ಗೋತ್ರ, ವಸಿಷ್ಠ ಗೋತ್ರ, ಅಥವಾ ಕೆಲವರಿಗೆ ಶಿವಗೋತ್ರ, ಹೀಗೆಲ್ಲ ಗೋತ್ರಗಳಿದೆ. ನಮ್ಮ ಮೂಲ ಪುರುಷರು, ಮೂಲ ಮೂಲ ಅಂದರೆ ನಿಮಗೆ ಕಲ್ಪನೆಗೂ ಮೀರಿದೆ ಅಷ್ಟು ಮೂಲದ್ದು. ಸಪ್ತರ್ಷಿಗಳು ಅಂತೆಲ್ಲ ಇದ್ದ ಅವರ ಕಾಲದ ಅಲ್ಲಿಂದ ಬಂದವರು ಆ ಗೋತ್ರ ಅಂತ. ಗೋತ್ರದ ಬಗ್ಗೆ ತುಂಬ ಸೈಂಟಿಫಿಕ್ ರಿಸರ್ಚ್ ಇವತ್ತಿನ ಸೈನ್ಸಲ್ಲಿ ಆಗಿದೆ, ಮೆಡಿಕಲ್ ಸೈನ್ಸಲ್ಲಿ. ಹಾಗಾಗಿ ಒಂದೇ ಗೋತ್ರದವರನ್ನು ಮದುವೆ ಆಗಬಾರ್ದು ಅಂತ ಇಲ್ಲ. ಗಂಡಿದ್ದು ಮತ್ತು ಹೆಣ್ಣಿದ್ದು ಒಂದೇ ಗೋತ್ರ ಆದರೆ ಏನಾಗುತ್ತೆ? ಗೋತ್ರ ಅಂದರೆ ಏನು ಅಂತಲೇ ಇವತ್ತಿಗೆ ಮೂಢನಂಬಿಕೆ ಅಂತ ಹೇಳ್ಬೋದು. ಒಂದೇ ಗೋತ್ರದವ್ರನ್ನು ಮಾರಿ ಎಕ್ಸ್ ಎಕ್ಸ್ ವೈ ಎಕ್ಸ್ ವೈ ಗೊತ್ತಿದೆ ಸೈನ್ಸ್ನವರಿಗೆ, ಬೇಗ ಗ್ರಾಸ್ಪ್ ಆಗತ್ತೆ. ಹಾಗಾಗಿ ಆ ಒಂದು ಡಾಟ್ ಇದೆಯಲ್ಲ ನಮ್ಮ ಹುಟ್ಟಿಗೆ ಕಾರಣವಾಗೋದು, ಅಪ್ಪನದ್ದು ಒಂದು ಡಾಟ್, ಅಮ್ಮನದ್ದು ಒಂದು ಡಾಟ್, ಅದರಲ್ಲಿ ಕೂಡ ಗೋತ್ರ ಇದೆ. ಹಾಗಾಗಿ ಆ ಒಂದೇ ಗೋತ್ರದ್ದಾದರೆ ಹುಟ್ಟುವಂಥ ಸಂತಾನ ಎಡವಟ್ಟಾಗಿ ಹುಟ್ಟುತ್ತೆ. ಅದಕ್ಕಾಗಿ ಗೋತ್ರಗಳು ಸಮಾನವಾಗಬಾರ್ದು ಅಂತ ಹೇಳಿದ್ದು. ಚಿಂತನೆಗೆ ದೊಡ್ಡ ವಿಷಯ ಇದು, ಚಿಂತನೆ ಮಾಡಿ. ಪ್ರಶ್ನೆಗಳು ಬಂದರೆ ಕೇಳಿ, ಮೆಸೇಜ್ ಮಾಡಿ. ಅಗೋತ್ರಂ, ಗೋತ್ರವಿಲ್ಲದವನೇನು, ಗೋತ್ರಕ್ಕೂ ಮೀರಿದವನು. ಅವರ್ಣಂ, ಬಣ್ಣರಹಿತನು, ಬಣ್ಣವೇ ಇಲ್ಲ ಅವನಿಗೆ. ಅಚಕ್ಷುಹು, ಕಣ್ಣೇ ಇಲ್ಲ ಅಂಥವನು ಬ್ರಹ್ಮ. ಅಚಕ್ಷುಹು ಗೋತ್ರವೆಂಬುದು ವಂಶಾನ್ವಯ ಅಥವಾ ಮೂಲದೊಡನೆ ಸಂಬಂಧಪಟ್ಟದು. ಅಗೋತ್ರವೆಂದು ಸಂಬಂಧ ಹೊಂದಲು ಯಾವುದೇ ಮೂಲ ಇಲ್ಲ ಅವನಿಗೆ, ಆ ಬ್ರಹ್ಮನಿಗೆ. ಸಿನಾನಿಮಸ್ ವಿತ್ ಕನೆಕ್ಷನ್ ಆರ್ ರೂಟ್ ಅಗೋತ್ರಂ ಮೀನ್ಸ್ ಅನ್ಕನೆಕ್ಟೆಡ್, ವಿಷಯ ಇದೆ ಅಲ್ಲಿ. ಅಚಕ್ಷುಹು ಅಶ್ರೋತ್ರಂ, ಕಿವಿ ಇಲ್ಲ, ಕೇಳಿಸಲ್ಲ ಅವನಿಗೆ. ಅಶ್ರೋತ್ರಂ ತದಪಾಣಿ ಪಾದಂ, ತದಪಾಣಿ ಪಾದಂ, ಕೈ ಕಾಲುಗಳೇ ಇಲ್ಲ ಅವನಿಗೆ, ಅಂಥವನು ಬ್ರಹ್ಮ. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ, ಅವನು ನಿತ್ಯನು. ವಿಭು ಇದು ತುಂಬ ವಿವರವಾದ ವಿಷಯ ಹೇಳುವ. ಸರ್ವಗತಂ ಸುಸೂಕ್ಷ್ಮಂ, ಈಗ ಮನಸ್ಸು ಅಂತ ಇದೆಯಲ್ವಾ, ಮನಸ್ಸಿನ ಪರಿಧಿ ಎಷ್ಟು ಅಂತ ಕಲ್ಪನೆ ಮಾಡಲಿಕ್ಕಾಗತ್ತಾ? ವಿಭು ಅಂದರೆ ಹಾಗೆ. ಆಕಾಶ ಅಂತ ಇದೆ, ಆಕಾಶವನ್ನು ವಿಭು ಪದಾರ್ಥ ಅಂತ ಕರೆದಿದ್ದೇವೆ. ಖಾಲಿ ಜಾಗ, ಆಕಾಶ ಅಂದರೆ ಸ್ಕೈ ಅನ್ನುವ ಅರ್ಥದಲ್ಲಿ ಇಲ್ಲ ಸಂಸ್ಕೃತದಲ್ಲಿ, ಅವಕಾಶ ಅದು ವಿಭು. ಅದು ಎಷ್ಟು ದೂರ? ಹಾಗಾಗಿ ಅಂಥದ್ದು ವಿಭು. ಈ ಎಲ್ಲ ವಿಷಯಗಳನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದುವರಿಸುವ. ಅಂತೂ ಆಕಾಶದ ಕಲ್ಪನೆ ನಿಮ್ಮ ಮನಸ್ಸಿಗೆ ಬರಲಿ. ಆಕಾಶ ಅಂದರೆ ಮೇಲೆ ನೋಡೋದಷ್ಟೇ ಅಲ್ಲ ಆಕಾಶ. ವಿವರಣೆಯನ್ನು ಮುಂದೆ ಹೇಳುವ. ಇವತ್ತಿನ ಕ್ಲಾಸಿಗೆ ಇಲ್ಲಿ ನಿಲ್ಲಿಸುವ.
ಧನ್ಯವಾದಗಳು.